ಅವತ್ತಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನನಗೆ ಯಾವರೇ ರೀತಿಯ ಸಹಕಾರವನ್ನು ಕಾಂಗ್ರೆಸ್ನವರು ಕೊಡದೇನೆ ಒಬ್ಬ ಕ್ಲರ್ಕ್ ಆಗಿ ಕೆಲಸ ಮಾಡುವಂಥ ಹೀನ ಸ್ಥಿತಿಗೆ ಬಂದು ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡೋಕ್ಕಾಗಲಿಲ್ಲ ಅನೇಕ ರೀತಿಯ ಕಿರುಕುಳ ತೊಂದರೆಯನ್ನು ಕೊಡುತ್ತಿದ್ದಳು ನನಗೆ ಕೆಲಸ ಮಾಡೋಕ್ಕೆ ಸ್ವಾತಂತ್ರ್ಯನೇ ಸಿಗಲಿಲ್ಲ ಈ ರೀತಿ ಹೇಳಿದಂಥದ್ದು ಅನೇಕ ಸಂಗತಿಗಳು ಇಡೀ ನಾಡಿನ ಜನತೆಗೆ ಗೊತ್ತಾಗಿದೆ ಅಂದರೆ ಕಾಂಗ್ರೆಸ್ ಪಕ್ಷದ ನೀತಿ ಅವರಿಗೆ ಬಹುಮತ ಇಲ್ಲದೆ ಇದ್ದರೂ ಸಹ ಎಲ್ಲಿ ಬಿಜೆಪಿಯವರು ಹೊಂದಾಣಿಕೆ ಮಾಡಿಕೊಂಡು ಅಧಿಕಾರಕ್ಕೆ ಬರ್ತಾರೋ ಅನ್ನೋ ಭಯದಿಂದ ಜೆಡಿಎಸ್ ಜೊತೆ ಕೈ ಜೋಡಿಸಿ ಅವರೂ ಸಹ ಸ್ವತಂತ್ರವಾಗಿ ಕೆಲಸ ಮಾಡೋಕ್ಕೆ ಕುಮಾರಸ್ವಾಮಿ ಅವ್ರಿಗೆ ಬಿಡದೇನೆ ಯಾವ ರೀತಿ ತೊಂದರೆ ಕಿರುಕುಳವನ್ನು ಕೊಟ್ಟರು ಅನ್ನೋದನ್ನು ನಾಡಿನ 6.5 ಕೋಟಿ ಜನ ನೋಡಿದ್ದಾರೆ ಸರಿ ತಪ್ಪು ಅಂತೇಳಿ ಜನ ತೀರ್ಮಾನ ಮಾಡ್ತಾರೆ ಅಂತ ನಾನಾದರೂ ಭಾವಿಸಿದ್ದೇನೆ